ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ನಮ್ಮಮ್ಮ ಓಂಶಕ್ತಿ ಮಾಲೆ ಹಾಕಿದ್ದಾರೆ. ಸೊ ಆ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮತ್ತು ಅಮ್ಮ ಬನಶಂಕರಿಗೆ ಹೋಗ್ತಾಯಿದ್ದೀವಿ. ಲೈಕ್ ಸ್ವಲ್ಪ ಐಟಮ್ಸ್ ಬೇಕಾಗಿದ್ದು ತೊಗೊಂಬರಕ್ಕೆ ಹೋಗಿದ್ವಿ. ಲೈಕ್ ಹೂವು, ಹಣ್ಣು, ತರಕಾರಿ, ನಿಂಬೆಹಣ್ಣು, ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸೊ ನೆಕ್ಸ್ಟ್ ಡೇ ಓಂಶಕ್ತಿ ಮಾಲೆ ಹಾಕ್ತಿದ್ರು ಅದ್ರು. ಸೊ ಅವತ್ತಿನ ದಿನ ಲೈಕ್ ಒನ್ ಡೇ ಮುಂಚೆ ಹೋಗಿದ್ವಿ ತೊಗೊಂಬರಕ್ಕೆ ಅಂತ. ಸೊ ಅಷ್ಟೇನು ರಶ್ ಇರಲಿಲ್ಲ, ಬಿಕಾಸ್ ನಾವು ಅರೌಂಡ್ ಒಂದು 4:30-5 ಹೋಗಿದ್ವಿ. ಸ್ವಲ್ಪ ಹಾಗೆ ಸೊಪ್ಪು ಬೇಕಾಗಿತ್ತು, ಸೊಪ್ಪು, ತರಕಾರಿ, ಹಣ್ಣುಗಳು. ಹೂವದ ಮಾರ್ಕೆಟಿಗೆ ಹೋಗಿದ್ದೀವಿ. ಹೂವದೇ ನಾನು ವೀಡಿಯೋ ಮಾಡ್ಕೊಳೋದು ಮರ್ತು ಹೋಗಿದ್ದೀನಿ. ಜಸ್ಟ್ ಓನ್ಲಿ ತರಕಾರಿದು ಮಾತ್ರ ವೀಡಿಯೋ ಇದೆ. ಲೈಕ್ ಆ ಫುಟೇಜಸ್ ಮಾತ್ರ ಇತ್ತು. ಸೊ ಅದೊಂದು ಮಾತ್ರ ಶೇರ್ ಮಾಡೋಕ್ಕಾಯಿತು. ಎಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದು ನೆಕ್ಸ್ಟ್ ಡೇ ನಮ್ಮ ಮನೇಲಿ ನಮ್ಮ ಪೂಜೆ ಮಾಡಿದಂಥದ್ದು. ಸೊ ಬೆಳಗ್ಗೆ ಅರೌಂಡ್ ಒಂದು 5:30-6 ಅನ್ನೋಷ್ಟ್ರಲ್ಲಿ ಪೂಜೆ ಮಾಡಿದರು. ಬಿಕಾಸ್ ಅರೌಂಡ್ ಒಂದು 10:30-11 ಹೋಗಿ ಮಾಲೆ ಹಾಕ್ಸ್ಕೊಂಬಂದರು. ಸೊ ಅವತ್ತಿನ ದಿನ ನಾನು ಹೋಗಿಲ್ಲ, ಲೈಕ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಲೈಕ್ ಅವರು ಕಳ್ಸಕ್ಕೆ ಹೋಗಿದ್ದಾಗ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಹಾಯ್ ಮಾಡಿ ಆಂಟಿ. ಆವಾಗಲೇ ಹೇಳ್ದಂಗೆ ನಾನು ಮಾಲೆ ಹಾಕ್ಸ್ಕೊಳೋ ಟೈಮಲ್ಲಿ ಹೋಗಿರಲಿಲ್ಲ. ಇದು ದೇವರು ಓಂಶಕ್ತಿ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಅರೌಂಡ್ ಚುಂಚ್ಗಟ್ಟ ಸೈಡ್ ಬರುತ್ತೆ, ಲೈಕ್ ಚುಂಚ್ಗಟ್ಟ ಮೇನ್ ರೋಡ್ ಹತ್ರ ಬರುತ್ತೆ ಈ ದೇವಸ್ಥಾನ. ಎಸ್, ನಮ್ಮ ಅಮ್ಮನ ಫ್ರೆಂಡ್ ಸರ್ಕಲ್ ನಾನು ಯಾವಾಗಲೇ ತೋರಿಸೋದ್ನಲ್ಲ, ಅವ್ರಿಗೂ ಆ ಥರ ಲೈಕ್ ಕ್ಯಾಮ್ರಾ ಕಾನ್ಷಿಯಸ್ ಇಲ್ಲ, ಲೈಕ್ ಕ್ಯಾಮ್ರಲ್ಲಿ ಬರಬಾರ್ದು, ವೀಡಿಯೋ ಬರಬಾರ್ದು ಅನ್ನೋ ಥರ. ಸೊ ಅದಕ್ಕೆ ದೇ ಫೀಲ್ ಹ್ಯಾಪಿ, ಅವ್ರನ್ನ ಸ್ವಲ್ಪ ಅದರಲ್ಲಿ ತೋರಿಸಿದ್ದೀನಿ ಅಷ್ಟೇ. ಯಾ ಇವಾಗ ಒಬ್ಬೊಬ್ಬರನ್ನೇ ಕರೆದ್ಬಿಟ್ಟು ಅವ್ರು ಇರ್ಮುಡಿ ಕೊಡ್ತಾರೆ. ಸೊ ಒಳಗಡೆ ಹೋಗಿ ಅವ್ರು ಇರ್ಮುಡಿ ಹಾಕ್ಸ್ಕೊಂಡು ಆಶೀರ್ವಾದ ತೊಗೊಂಡು ಬರ್ತಾರೆ. ಯಾ ಪಾಸ್ಟ್ ಒಂದು 4-5 ಇಯರ್ಸಿಂದ ನಮ್ಮಮ್ಮ ಹೋಗ್ತಾ ಇದ್ದಾರೆ. ನಮ್ಮಮ್ಮನ ಜೊತೆ ಈವನ್ ಕಲಾಕನು ಜಾಯ್ನ್ ಆಗಿ ಹೋಗ್ತಾ ಇದ್ದಾರೆ. ಎಸ್, ಇವಾಗ ನಮ್ಮಮ್ಮ ಮತ್ತು ಕಲಾಕ ಒಳಗಡೆ ಹೋಗಿ ಇರ್ಮುಡಿ ಇಸ್ಕೊಂಡು ಆಮೇಲೆ ಇರ್ಮುಡಿ ತೊಗೊಂಡು ಈಚೆ ಬಂದುಬಿಟ್ಟು ದೇವಸ್ಥಾನದ ಈಚೆ ಬಂದು ಈ ಥರ ದೃಷ್ಟಿ ತೆಗಿತಾರೆ. ಲೈಕ್ ದೇವ್ರಿಗೂ ತೊಗೊತಾರೆ, ಹಾಗೆ ಅವ್ರನ್ನೂ ದೃಷ್ಟಿ ತೊಗೊಂಡು ಆ ಥರ ಹಾಕ್ತಾರೆ. ಯಾ ಪ್ರತಿಯೊಬ್ಬರಿಗೂ ಇರ್ಮುಡಿ ಹಾಕಿ, ಇವ್ರು ಆ್ಯಕ್ಚುಲಿ ಗುರುಶಕ್ತಿ. ಸೊ ಇವರೇ ಎಲ್ಲರಿಗೂ ಇರ್ಮುಡಿ ಹಾಕಿದ್ದು. ಇರ್ಮುಡಿ ಮೇಲೆ ಅವ್ರವ್ರ ಹೆಸರು ಬರೆದಿರ್ತಾರೆ. ಸೊ ಅವರಿಗೆ ಪರ್ಟಿಕ್ಯುಲರಾಗಿ ಹಾಕ್ತಾರೆ. ಆಮೇಲೆ ಲಾಸ್ಟಲ್ಲಿ ಈಚೆ ಬಂದುಬಿಟ್ಟು ಈ ಥರ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ಮತ್ತೆ ಇವಾಗ ಇವ್ರಿಗೆ ದೃಷ್ಟಿ ಮತ್ತು ಕೊನೆ ಹಾರ್ತಿ ಥರ ಮಾಡ್ತಾರೆ. ಎಸ್, ಇವಾಗ ಎಲ್ಲರೂ ಬಸ್ ಹತ್ತಕ್ಕೆ ಹೋಗ್ತಾರೆ. ಸೊ ಇಷ್ಟು ಜನ ನಮ್ಮಮ್ಮನ ಕ್ಲೋಸ್ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ದಂಥದ್ದು. ಇವಾಗ ಬಸ್ ಪೂಜೆ ಮಾಡ್ತಾರೆ. ಬಸ್ ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲ ಜನ ಒಳಗಡೆ ಹೋಗಿ ಹತ್ತಿ ಕೂತ್ಕೊಂಡಿರ್ತಾರೆ. ಅದನ್ನ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. ಇವಾಗಲೇ ಹೇಳದ್ನಲ್ಲ, ಜನ ಎಲ್ಲ ಬಂದು ಹತ್ತಿ ಕುತ್ತಾದ್ಮೇಲೆ ಮತ್ತೆ ಬಸ್ ಒಳಗಡೆ ಅಮ್ಮಂಗೆ ಆರತಿ ಮಾಡ್ತಾರೆ. ಆರತಿ ಮಾಡಿಬಿಟ್ಟು ಇವ್ರಿಗೆಲ್ಲ ಮಹಾಮಂಗಳಾರತಿ ಕೊಟ್ಬಿಟ್ಟು ಆಮೇಲೆ ಕೆಳಗಡೆ ಮತ್ತೆ ಬಸ್ ಪೂಜೆಗೆ ಹೋಗ್ತಾರೆ. ಓಂ ಶಕ್ತಿಯೇ ಮರೂರ ರಸಿಯೇ, ಓಂ ಶಕ್ತಿಯೇ ಓಂ ವಿಜಯೇ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ, ಓಂ ಓಂ ಓಂ.
ಇವ್ರ ಟೀಮ್ ಪ್ರಕಾರ ಹೋದಾಗ ಲೈಕ್ ಒಬ್ಬೊಬ್ಬರಿಗೂ ಪರ್ಟಿಕ್ಯುಲರ್ ಆಗಿ ಐ ಡಿ ಕಾರ್ಡ್ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ದಟ್ ಎಲ್ಲರೂ ಲೈಕ್ ಒಟ್ಟಿಗೆ ಇರ್ತಾರೆ, ಹಾಗೆ ನಮ್ಮವರು ಇವರು ಅಂತ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರದ್ದೊಂದು ಇದೊಂದು ಪ್ರೋಸೆಸ್ ಅಂತ ಹೇಳ್ಬೋದು. ಎಸ್, ಇವಾಗ ಬಸ್ ಈಚೆ ಬಂದು ಪೂಜೆ ಮಾಡ್ತಾರೆ. ಫಸ್ಟ್ ಈ ಥರ ನೀರಾರ್ತಿ ಹಾಕ್ಬಿಡ್ತಾರೆ, ಆಮೇಲೆ ನಿಂಬೆಣ್ಣು, ಮಹಾಮಂಗಳಾರ್ತಿ, ಕುಂಬಳಕಾಯಿ ಪ್ರತಿಯೊಂದು ಮಾಡ್ತಾ ಇರ್ತಾರೆ. ಅಮ್ಮನ ಅಕ್ಕನ ತಂಗಿನ ಕಳ್ಸ್ಕೊಡೋಕ್ಕೆ ಅವ್ರವ್ರ ಫ್ಯಾಮಿಲಿಯವ್ರು ಬಂದಿರ್ತಾರೆ. ಎಸ್, ಹಾಗೆ ನಾನು ನಮ್ಮಮ್ಮನ ಕಳ್ಸ್ಕೊಡೋಕೆ ಹೋಗಿದ್ದೆ ಅವತ್ತು, ಹಾಗೆ ಲೀವ್ ಕೂಡ ಇತ್ತು ನನಗೆ. ಯಾ, ಇದು ಬಂದುಬಿಟ್ಟು ಲೈಕ್ 1 ಡೇ 2 ಡೇಸ್ ಥರ ಓಂ ಶಕ್ತಿ ದೇವಸ್ಥಾನ ದರ್ಶನಕ್ಕೆ ಹೋಗಿದ್ದೆ ಅಂತದ ಅಮ್ಮ. ಆನ್ ದ ವೇ ಸ್ವಲ್ಪ ಪ್ಲೇಸಸ್ ನೋಡಿಕೊಂಡು ಅಮ್ಮನ ಜಪ್ಪಿಸ್ಕೊಂಡು ಈ ಥರ ದೇವ್ರ ಅಡುಗೆ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾರೆ. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಈ ಥರ ಎಲ್ಲರೂ ನಿಂತ್ಕೊಂಡಿದ್ರು. ಸೊ ಆ ರೀಸನ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.